ಇವತ್ತಂತೂ ಯುಗಾದಿ, ಮರಳಿ ಬರಲಿ ಮೋದಿಜಿ ಘೋಷವಾಕ್ಯದಡಿಯಲ್ಲಿ ನಿನ್ನೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ವಿಶೇಷವಾಗಿ ಯುಗಾದಿ ಹಬ್ಬವನ್ನು ಆಚರಿಸಲಾಗಿದೆ ಎಂದು ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬಿಸಿಲಿನ ತಾಪಮಾನ ಏರ್ತಾ ಇರುವಂತೆ ಚುನಾವಣಾ ಕಾವು ಕೂಡ ಏರ್ತಾ ಇದೆ. ದೇಶ ಹಾಗೂ ರಾಜ್ಯದಲ್ಲಿ ಅಂದುಕೊಂಡ ನಿಶ್ಚಿತ ಗುರಿಯನ್ನ ಮುಟ್ತೇವೆ ಎಂದರು. ಮುಗಿಸ್ಕೊಂಡು ನಿನ್ನೆ ಆದಷ್ಟು ಮತದಾರರಿಗೆ ಕಾರ್ಯಕರ್ತರಿಗೆ ತೊಂದರೆ ಮಾಡೋದು ಬೇಡ, ಅವರ ಹಬ್ಬವನ್ನು ಆಚರಣೆ ಮಾಡಿಕೊಂಡ್ಲಿ ಅಂತ ಹೇಳಿ ನಿನ್ನೆ ಸಂಜೆ ಮರಳಿ ಬಂತು ಯುಗಾದಿ, ಮರಳಿ ಬರಲಿ ಮೋದಿಜಿಯವರು ಅಂತ ಹೇಳಿ ಒಂದು ಸ್ಲೋಗನ್ ಅಡಿಯಲ್ಲಿ ನಮ್ಮ ಮಹಿಳಾ ಮೋರ್ಚಾ ತುಂಬಾ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳು ನಿನ್ನೆ ಆಯಿತು. ಇವತ್ತು ಕೂಡ ಶಿಕಾರಿಪುರ ತಾಲೂಕು ಕಡೆಯಿಂದ ನನ್ನ ಪ್ರವಾಸವನ್ನು ಶುರು ಮಾಡ್ತಾ ಇದ್ದೀನಿ. ನೂರಕ್ಕೆ ನೂರು ಹೇಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆಯೋ ಹಾಗೆ ರಾಜಕೀಯ ತಾಪಮಾನ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಅರೆ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಗುರಿ ಏನಿತ್ತು ಆ ಗುರಿಯನ್ನ ನಿಶ್ಚಿತವಾಗಿ ನಾವು ಮುಟ್ಟುವಂತದಕ್ಕರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇನ್ಕ್ಲೂಡಿಂಗ್ ಶಿವಮೊಗ್ಗ ಎಲ್ಲ ಶಕ್ತಿಗಳು ಕೂಡ ಒಂದಾಗಿದೆ. ಅರೆ ವಿಶ್ವಾಸ ಇದೆ, ಯಾವುದೇ ಸಂದರ್ಭದಲ್ಲೂ ಕೂಡ ಪೂಜ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದಂತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯಗಳು ಇರಬಹುದು, ಒಬ್ಬ ರಾಘವೇಂದ್ರ ಒಬ್ಬ ಎಂಪಿ ಆಗಿ ಜನರ ಮಧ್ಯೆ ಇದ್ದು ಕಳೆದ 5 ವರ್ಷದಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳಿರ್ಬೋದು, ವಿಶೇಷವಾಗಿ ದೇಶಕ್ಕೋಸ್ಕರ ಮೋದಿಜಿಯವರು ದೇಶದ ಹಿತದೃಷ್ಟಿಯಿಂದ ಮೋದಿಜಿಯವರು ಆಗ್ಬೇಕು ಅನ್ನೋದಿನ ಪರಿಕಲ್ಪನೆ ಏನಿದೆ ಆ ದಿಕ್ಕಲ್ಲಿ ಪ್ರಜ್ಞಾವಂತ ಮತದಾರರು ನಮ್ಮ ಶೋಷಿತ ಪೀಡಿತ ಸಮಾಜ ಬಂಧುಗಳು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ. ಮತ್ತು ವಿಶೇಷವಾಗಿ ನನ್ನ ಪ್ರವಾಸದಲ್ಲಿ ನಾನು ಬದಲಾವಣೆಯನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ವೋಟರ್ಸ್ ಮತ್ತೆ ಯಂಗ್ಸ್ಟರ್ಸ್ಗಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಭಾಗವಹಿಸ್ತಾ ಇರೋದು ಒಂದು ಹೊಸ ಒಂದು